ಸೇವೆ ಮತ್ತು ಸಮರ್ಪಣಾ ಅಭಿಯಾನ ಪ್ರಯುಕ್ತ ಕೊನೆಯ ದಿನವಾದ ಇಂದು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ 20 ವರ್ಷ ಪೂರೈಸಿದ ದಿನವಾದ ಇಂದು ಅವರಿಗೆ ಚಿಕ್ಕೋಡಿ ಜಿಲ್ಲಾ ಹಾಗೂ ಚಿಕ್ಕೋಡಿ ಮಂಡಳ ಯುವ ಮೋರ್ಚಾ ತಂಡದಿಂದ ಬೃಹತ್ ಪತ್ರ ಬರೆಯುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಮತ್ತು ಉತ್ತಮ ಆಡಳಿತ ಜನಪರ ಯೋಜನೆಯ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿ ಕೊರೋನಾದಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಭಾರತ ದೇಶದ ಒಂದು ನೂರ ಮೂವತ್ತು ಕೋಟಿ ಜನರ ಆರೋಗ್ಯ ಕಾಪಾಡಲು 18 ರಿಂದ 20 ಗಂಟೆಗಳ ಕಾಲ ಸೇವೆ ಸಲ್ಲಿಸಿ ಉಚಿತ ಲಸಿಕೆ ನೀಡಿ ಜನರನ್ನು ರಕ್ಷಿಸಿ ಕೇಂದ್ರ ಸರ್ಕಾರದ ನೇತೃತ್ವ ವಹಿಸಿ ಉತ್ತಮ ಆಡಳಿತದೊಂದಿಗೆ ಭಾರತವನ್ನು ವಿಶ್ವಗುರು ಅಖಂಡ ಭಾರತದ ಗುರಿಯೆಡೆಗೆ ಮುನ್ನಡೆಸುತ್ತಿರುವ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಮತ್ತು ಧನ್ಯವಾದ ಹೇಳುವ ಬೃಹತ್ ಅಭಿಯಾನ ಮಾಡಲಾಯಿತು. ಚಿಕ್ಕೋಡಿ ನಗರದ ಪ್ರತಿಷ್ಠಿತ ಕಾಲೇಜುಗಳಾದ ಆರ್.ಡಿ. ಮಹಾವಿದ್ಯಾಲಯ ಹಾಗೂ ಸಿ.ಎಲ್.ಇ. ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮೋದಿಜಿ ಅವರಿಗೆ ಅಭಿಮಾನದ ಅಭಿನಂದನೆ ಪತ್ರವನ್ನು ಮೋದಿಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರೆಯಲಾಯಿತು ಹಾಗೂ ಯುವ ಮೋರ್ಚಾ ತಂಡದಿಂದ ನಗರದ ಕಾಲೇಜು ವಿದ್ಯಾರ್ಥಿಗಳು, ವಕೀಲರು, ಪೊಲೀಸ್ ಸಿಬ್ಬಂದಿ, ಆಟೋರಿಕ್ಷಾ ಚಾಲಕರು, ಶಿಕ್ಷಕರು, ಪೌರ ಕಾರ್ಮಿಕರಿಂದ ಒಟ್ಟು 1,500ಕ್ಕೂ ಹೆಚ್ಚು ಪತ್ರ ಬರೆದು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಪ್ರೀತಿಯ ಅಭಿಮಾನದ ಅಭಿನಂದನೆ ತಿಳಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ನೇರ್ಲಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸತೀಶ್ ಅಪ್ಪಾಜಿಗೋಳ್, ಯುವ ಮೋರ್ಚಾ ಅಧ್ಯಕ್ಷ ದೀಪಕ್ ಪಾಟೀಲ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಕಾಳನ್ನವರ್, ಅಜಯ್ ಕೌಟ್ಗಿಮಠ್, ಮಂಡಳ ಯುವ ಮೋರ್ಚಾ ಅಧ್ಯಕ್ಷರು ವಿಕಾಸ್ ಪಾಟೀಲ್, ಮಲ್ಲಿಕಾರ್ಜುನ್ ಹಾಲಬಾವಿ, ಮಹಾಂತೇಶ್ ಬಸ್ತವಾಡೆ, ಹರೀಶ್ ಚೌಗ್ಲಾ, ಸಿದ್ದು ನರಟ್ಟಿ, ವೀರೇಂದ್ರ ಗವಿ, ಶಿವಾಜಿ ಟಾನೇಕರ್, ಇನ್ನುಳಿದ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅಭಿನಂದನೆಗಳು. ಸತತವಾಗಿ ಈ ಅಭಿಯಾನವನ್ನು ನಾವು ಅವರ ಜನ್ಮದಿನ ನಿಮಿತ್ತವಾಗಿ ನಡೆಸ್ತಾ ಇದ್ದೀವಿ. 17 ಸೆಪ್ಟೆಂಬರ್ನಿಂದ 7 ಅಕ್ಟೋಬರ್ವರೆಗೆ 20 ದಿನದ ಕಾಲ. 20 ದಿನಕ್ಕೆ ಮಹತ್ವ ಇದೆ. ಏನಂದರೆ ಅವರು ಒಂದು ಸರ್ಕಾರಿ ಹುದ್ದೆ ಜವಾಬ್ದಾರಿಯನ್ನು ತಗೊಂಡು 20 ವರ್ಷ ಆಯಿತು. ಈ 7ನೇ ತಾರೀಕು ಇವತ್ತಿನ ದಿನ